ತೆಲುಗು ಚಿತ್ರರಂಗದಲ್ಲಿ ಹೆಚ್ಚಾಗಿ ಬ್ಯುಸಿಯಾಗಿರುವ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಅತಿ ಹೆಚ್ಚು ಟ್ರೋಲ್ ಆಗುವ ನಟಿಯಾಗಿದ್ದಾರೆ. ಅವರು ಯಾವುದೇ ಫೋಟೋ ಅಥವಾ ಪೋಸ್ಟ್ ಮಾಡಿದರೂ ಅಷ್ಟೇ ಟ್ರೋಲ್ಗರು ಅದಕ್ಕಾಗಿ ಕಾದು ಕುಳಿತಿರ್ತಾರೆ. ಹೀಗಿದ್ರೂ ಕೂಡ ರಶ್ಮಿಕಾ ಟ್ರೋಲ್ಗರಿಗೆ ಆಗಾಗ ಖಡಕ್ ಉತ್ತರವನ್ನು ಕೊಡುವುದರೊಂದಿಗೆ ಇದ್ಯಾವುದಕ್ಕೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂಬ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇರ್ತಾರೆ. ಇನ್ನು ಇತ್ತೀಚೆಗಷ್ಟೇ ರಶ್ಮಿಕಾ ತಮ್ಮ ಚೊಚ್ಚಲ ತಮಿಳು ಸಿನಿಮಾ ಸುಲ್ತಾನ್ ಚಿತ್ರೀಕರಣವನ್ನು ಮುಗಿಸಿ ಬಂದಿದ್ದಾರೆ. ತಮಿಳಿನ ಸ್ಟಾರ್ ನಟ ಕಾರ್ತಿ ಅಭಿನಯದ ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಕಾಲಿವುಡ್ ಪ್ರೇಕ್ಷಕರಿಗೆ ನಾಯಕಿಯಾಗಿ ಪರಿಚಯ ಆಗ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಲಾಕ್ಡೌನ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ರಶ್ಮಿಕಾ ಅಭಿಮಾನಿಗಳನ್ನ ಸಾಕಷ್ಟು ರೀತಿಯಲ್ಲಿ ರಂಜಿಸಿದ್ರು. ಇದೀಗ ರಶ್ಮಿಕಾ ಮಂದಣ್ಣ ತನ್ನ ಅಭಿಮಾನಿಗಳಿಗೆ ಜೀವನದ ಪಾಠ ಹೇಳಿಕೊಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಜೀವನದಲ್ಲಿ ಖುಷಿಯಾಗಿ ಹೇಗೆ ಇರಬಹುದು ಎಂದು ಹೇಳಿದ್ರು. ಈಗ ಆತುರದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನ ಹೇಳಿದ್ದಾರೆ. ಆತುರದಲ್ಲಿ ಪ್ರೀತಿ ಮಾಡಬೇಡಿ ಅಂತ ಹೇಳಿರುವ ರಶ್ಮಿಕಾ ಮಂದಣ್ಣ ನಂಬಿಕೆ ಬಗ್ಗೆಯೂ ಪಾಠವನ್ನ ಮಾಡಿದ್ದಾರೆ. ಆದರೆ ನಂಬಿಕೆ ಕಳೆದುಕೊಳ್ಳಬೇಡಿ ಅಂತಲೋ ಅಥವಾ ಆತುರದಲ್ಲಿ ಯಾರನ್ನು ನಂಬಬೇಡಿ ಅಂತಲೋ ಅರ್ಥವಾಗದಂತೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಬರೆದುಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ. ಇನ್ನು ಆತುರದಲ್ಲಿ ಪ್ರೀತಿ ಹಾಗೂ ನಂಬಿಕೆಯ ವಿಷಯದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಎಂದಿರುವ ರಶ್ಮಿಕಾರ ಮಾತುಗಳನ್ನ ನೋಡಿದ್ರೆ ಅವರು ತಮ್ಮ ಮುರಿದು ಬಿದ್ದ ಪ್ರೀತಿಯ ಸಂಬಂಧದ ಬಗ್ಗೆ ಪರೋಕ್ಷವಾಗಿ ಮಾತನಾಡುತ್ತಾ ಇರುವಂತಿದೆ. ಇನ್ನು ಆತುರದಲ್ಲಿ ಪ್ರೀತಿ ಹಾಗೂ ನಂಬಿಕೆಯ ವಿಷಯದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಎಂದಿರುವ ರಶ್ಮಿಕಾರ ಮಾತುಗಳನ್ನ ನೋಡಿದ್ರೆ ಅವರು ತಮ್ಮ ಮುರಿದು ಬಿದ್ದಿರುವ ಪ್ರೀತಿಯ ಬಗ್ಗೆ ಪರೋಕ್ಷವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆತುರದಲ್ಲಿ ಪ್ರೀತಿಸಿ ನಂಬಿದ್ದರಿಂದ ನೋವನ್ನ ಪಡುವಂತೆ ಆಯ್ತು ಅಂತ ರಶ್ಮಿಕಾ ನೊಂದುಕೊಂಡಿರುವಂತಿದೆ. ಈ ಹಿಂದೆ ಕಿರಿಕ್ ಪಾರ್ಟಿ ಸಿನಿಮಾದ ಚಿತ್ರೀಕರಣದ ವೇಳೆ ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ನಡುವೆ ಪ್ರೀತಿ ಚಿಗಿರಿತ್ತು. ನಂತರ ಇವರಿಬ್ಬರ ನಿಶ್ಚಿತಾರ್ಥ ಸಹ ನಡೆದಿತ್ತು. ಆದರೆ ರಶ್ಮಿಕಾ ಯಾವಾಗ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ರೋ ಅಲ್ಲಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಉಂಟಾಯಿತು. ಅದಕ್ಕೆ ಸರಿಯಾಗಿ ಗೀತ ಗೋವಿಂದಂ ಸಿನಿಮಾದಲ್ಲಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ನಡುವಿನ ಚುಂಬನದ ದೃಶ್ಯ ಕೂಡ ಲೀಕ್ ಆಗಿತ್ತು. ಇದೆಲ್ಲದರಿಂದ ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ರಿಲೇಷನ್ಶಿಪ್ ಮುರಿದು ಬಿತ್ತು ಅಂತ ಹೇಳಲಾಗಿತ್ತು. ಇದೀಗ ರಶ್ಮಿಕಾ ಮಂದಣ್ಣ ಹಾಕಿರುವ ಸ್ಟೇಟಸ್ ಅನ್ನ ನೋಡಿದ್ರೆ ಹಳೆಯದನ್ನೆಲ್ಲ ರಶ್ಮಿಕಾ ಇನ್ನೂ ಮರೆತಿಲ್ಲ ಅನ್ನುವುದು ಕನ್ಫರ್ಮ್ ಆಗಿದೆ.